ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಏನೊಂದು ಎಸ್ ಸಿಯಿಂದ ಈಗಾಗಲೇ ಹಲವಾರು ನೇಮಕಾತಿ ಆಗಿದ್ದಾವೆ ಅದೇ ರೀತಿಯಾಗಿ ಒಂದು ಎಸ್ ಎಸ್ ಸಿ ಅವರು ನಿಮಗೆ ಒಂದು ಕ್ಯಾಲೆಂಡರ್ನ ಶೆಡ್ಯೂಲ್ ಮಾಡಿರ್ತಾರೆ ಆ ಕ್ಯಾಲೆಂಡರ್ ಪ್ರಕಾರ ನಾಳೆ ನಿಮಗೆ ಒಂದು ಎಸ್ ಎಸ್ ಸಿ ಜಿ ಡಿ ನೇಮಕಾತಿ ನೋಟಿಫಿಕೇಷನ್ ಹೊರಬೀಳಲಿದೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ ಡೇಟ್ ಮತ್ತು ಎಂಡ್ ಡೇಟ್ ಆಗಿರ್ಬೋದು ಮತ್ತು ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಆ ಒಂದು ಕ್ಯಾಲೆಂಡರ್ ಪ್ರಕಾರ ಅಂತ ಎಲ್ಲ ಮಾಹಿತಿ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ ಬೇಗ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿನೂ ಜಾಯ್ನನ್ನು ಆಗ್ಬೋದು ಬನ್ನಿ ಎಸ್ ಸಿಯಿಂದ ಈಗಾಗಲೇ ಸಾಕಷ್ಟು ನಿಮಗೆ ನಿಮ್ಮಕ್ಕಾಗಿ ನೇಮಕಾತಿ ಪದೇ ಪದೇ ಆಗ್ತಾ ಇರ್ತಾವೆ ಈಗಾಗಲೇ ಒಂದು ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಷನ್ ಆಗಿ ಮತ್ತು ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿ ಫಿಸಿಕಲ್ಗೆ ಬಂದಿದೆ ಅದೇ ರೀತಿಯಾಗಿ ಅದು ಇನ್ನೂ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆನೇ ಒಂದು ಮತ್ತೊಂದು ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಷನ್ನ ರಿಲೀಸನ್ನು ಮಾಡ್ತಾ ಇದ್ದಾರೆ ಆ ಒಂದು ಎಸ್ ಎಸ್ ಸಿ ಕ್ಯಾಲೆಂಡರ್ ಪ್ರಕಾರ ಒಂದು ಎಸ್ ಎಸ್ ಸಿ ಜಿ ಡಿ ನೇಮಕಾತಿ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಂಡ್ ಡೇಟ್ ಯಾವಾಗಿದೆ ಮತ್ತು ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಸಂಪೂರ್ಣವಾಗಿ ನೋಡ್ಕೋಣ ನೋಡಿ ಮೊದಲೇದಾಗಿ ನಾನು ಎಸ್ ಎಸ್ ಸಿ ಅವರ ಒಂದು ಅಧಿಕೃತ ಇಲ್ಲಿ ವೆಬ್ಸೈಟನ್ನು ಓಪನನ್ನು ಮಾಡ್ಕೊಂಡಿನಿ ಓಪನ್ ಮಾಡಿದ ತಕ್ಷಣ ನಾವು ಅವರ ಒಂದು ಕೆಲೆಂಡರ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಕೆಳಗೆ ಸ್ಕೋಲ್ ಮಾಡಿದರೆ ಅವರ ಒಂದು ಎಸ್ ಎಸ್ ಸಿ ಅವರ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಯಾವ್ಯಾವ ನೇಮಕಾತಿ ಯಾವಾಗ ನಡುತ್ತೆ ಅಂತ ನಿಮಗೆ ಇಲ್ಲಿ ಶೆಡ್ಯೂಲ್ನ ಮಾಡಿರ್ತಾರೆ ಆ ನೇಮಕಾತಿಯನ್ನು ನೋಡ್ಕೊಂಡು ನೀವು ಆ ಎಕ್ಸಾಮಿನೇಷನ್ನ ಪ್ರಿಫೇರ್ ಆಗ್ಬೋದು ನೋಡಿ ಎಸ್ ಎಸ್ ಸಿ ಕೆಲೆಂಡರ್ ಪ್ರಕಾರ ನಾವು ಈಗ ನೋಡ್ಕೋಣ ಯಾವ ರೀತಿಯಾಗಿ ಅಂತ ನೋಡ್ಕೊಳ್ಳೋಣ ಈಗ ನಾವು ವ್ಯೂ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ಕ್ಯಾಲೆಂಡರ್ನ ಓಪನನ್ನು ಮಾಡ್ಕೋತೀನಿ ಓಪನ್ ಆದ ತಕ್ಷಣ ಈಗಾಗಲೇ ನಿಮಗೆ ಒಂದು ಕಂಬೈಂಡ್ ಗ್ರ್ಯಾಡ್ಯೂಯೇಟ್ ಲೆವೆಲ್ ಆಗಿರ್ಬೋದು ಎಮ್ ಟಿ ಎಸ್ ಆಗಿರ್ಬೋದು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದಾವೆ ಮತ್ತು ಈಗಾಗಲೇ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಎಕ್ಸಾಮ್ ಡೇಟ್ ಅಥವಾ ಒಂದು ಎಕ್ಸಾಮ್ ಮಂತ್ನೂ ಅವರು ರಿಲೀಸನ್ನು ಮಾಡಿದ್ದಾರೆ ಆದರೆ ಒಂದು ಎಸ್ ಎಸ್ ಸಿ ಜಿ ಡಿ ಏನೊಂದು ಅಪ್ಲಿಕೇಶನ್ ಇದೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ನೋಡಿ ನೋಡಿ ನೀವು ಸೆಕೆಂಡ್ ಪೇಜನ್ನು ಇಲ್ಲಿ ಓಪನನ್ನು ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಕೊಳ್ಬೋದು ಒಂದು ಕಾನ್ಸ್ಟೇಬಲ್ ಜಿ ಡಿ ಏನಿದೆ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ನೇಮಕಾತಿ ಆಗಿದೆ ಈ ನೇಮಕಾತಿ ಈಗ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇದನ್ನು ಏನೇನು ಮಾಹಿತಿ ಇದೆ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ ನೋಡಿ ಮೊದಲೇದಾಗಿ ಒಂದು ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಷನ್ ನಿಮಗೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಿಮಗೆ ನಾಳೆ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ ಅದರ ಜೊತೆಗೆ ಒಂದು ಅಪ್ಲಿಕೇಶನ್ನು ಸ್ಟಾರ್ಟನ್ನು ಮಾಡ್ತಾರೆ ಇದಾದ ತಕ್ಷಣ ಕ್ಲೋಸಿಂಗ್ ಡೇಟ್ ಯಾವ ರೀತಿಯಾಗಿದೆ ಅಂದರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಮಗೆ ಇಷ್ಟು ಒಂದು ಡೇಟ್ ಒಳಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ನೋಡಿ ನಾಳೆಗೆ ನೋಟಿಫಿಕೇಷನ್ನು ರಿಲೀಸ್ ಆಗುತ್ತೆ ಮತ್ತು ಅಪ್ಲಿಕೇಶನ್ನು ಸ್ಟಾರ್ಟ್ ಆಗುತ್ತೆ ನಾ ಆ ಎರಡೂಗೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ವಿಡಿಯೋನ ಮಾಡ್ತೀನಿ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ ಒಂದು ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಅಪ್ಲೈನ ಮಾಡ್ಕೊಳ್ಬೇಕು ಮೊಬೈಲ್ ಮೂಲಕ ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ ಇದಾದ ತಕ್ಷಣ ಒಂದು ಎಸ್ ಎಸ್ ಸಿ ಜಿ ಡಿಗೆ ಸಂಬಂಧಪಟ್ಟಂಗೆ ಮಂತ್ ಆಫ್ ಎಕ್ಸಾಮಿನೇಷನ್ ನೋಡಿ ನಿಮಗೆ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಈಗಾಗಲೇ ಅವರು ಎಸ್ ಎಸ್ ಸಿ ಕ್ಯಾಲೆಂಡ್ರ್ ಮೂಲಕ ಅವರು ಶೆಡ್ಯೂಲ್ನ ಮಾಡಿರ್ತಾರೆ ನೋಡಿ ನಿಮಗೆ ಜನವರಿ ಮತ್ತು ಫೆಬ್ರವರಿ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ನ ತೊಗೊಳ್ತಾರೆ ಈ ಜನವರಿ ಮತ್ತು ಫೆಬ್ರವರಿ ಈ ಟು ಮಂತಲ್ಲಿ ನಿಮಗೆ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿನೇಷನ್ನವರು ಕಂಪ್ಲೀಟನ್ನು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಒಂದು ಎಸ್ ಎಸ್ ಸಿ ಜಿ ಡಿಗೆ ಯಾರು ತಯಾರಿನ ನಡೆಸ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳು ನಿಮಗೆ ನಾಳೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ತಕ್ಷಣ ಎಷ್ಟೆಷ್ಟು ಫೋಸ್ಟ್ ಇದೆ ಅಂತ ನಾಳೆಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಈ ಒಂದು ವಿಡಿಯೋ ನೋಡಿ ಎಸ್ ಎಸ್ ಸಿ ಜಿ ಡಿ ಯಾರು ಪ್ರಿಫೇರ್ ಆಗ್ತಾ ಇದ್ದಾರೆ ನಾಳೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆಗೆ ನಾನು ನೋಟಿಫಿಕೇಷನ್ ವಿಡಿಯೋ ಅಪ್ಲೈ ವಿಡಿಯೋನ ಹಾಕ್ತೀನಿ ಸದ್ಯಕ್ಕೆ ಈ ರೀತಿಯಾಗಿ ನಾನು ಒಂದು ನಾಳೆ ನೋಟಿಫಿಕೇಷನ್ ಓಡಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ಒಂದು ಅವರ ಅಧಿಕೃತವಾದ ಎಸ್ ಎಸ್ ಸಿ ಕ್ಯಾಲೆಂಡರ್ ಪ್ರಕಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಆದಷ್ಟು ಈ ವಿಡಿಯೋನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು